नमस्कार वीक्षकरे प्रतिध्वनिगे स्वागत नानु लिखित रे सद्यद मटिगे बीजेपी ओळगिन दळ्ळूरि इदेयल्ल अदु सद्यद मटि कडिमे आगुवंत यावुदे लक्षणगळु काणिस्ता इल्ल ओंदु हंतदल्लि बीजेपी नायकरु नम्मल्लि एल्ल रीति अंत ओग्गट्टिदे नम्मल्लि यावुदे रीति अंत समस्ये इल्ल नावु ई बारिय अंद्रे 2024 र लोकसभा चुनावणेयन्न नम्मेल्लर ओग्गट्टिन मंत्रद मुखेनवागि एदुरिसलिद्देवि आ मुखेनवागि केंद्र सरकारक्के अंद्रे बीजेपिगे ओंदु अत्युत्तमवाद कोडुगेयन्न कोड्तीवि अंत हेळि राज्यद बीजेपी नायकरुगळु हेळ्ता इद्दारे ಆದರೆ ಬಿಜೆಪಿ ಒಳಗಡೆ ಈಗ ಯಾರು ಬಿಜೆಪಿ ಪಕ್ಷವನ್ನು ತರದು ಕಾಂಗ್ರೆಸ್ ಗೆ ಹೋಗ್ತಾರೆ ಅನ್ನುವಂತ ಭಯ ಕೂಡ ಕಾಡ್ತದೆ ಇಷ್ಟು ದಿನ ವಲಸಿಗ ಬಿಜೆಪಿ ಗೆ ವಿಚಾರ ಬರ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಮೂಲ ಬಿಜೆಪಿ ಗೆ ಬಿಜೆಪಿ ಅನ್ನು ತರದು ಹೋಗ್ತಾರಾ ಅನ್ನುವಂತ ಒಂದಷ್ಟು ಭೀತಿ ಬಿಜೆಪಿ ಒಳಗೆ ಇದೆ ಯಾವಾಗ ಸಿಎಂ ಆಗಿದಂತ ಯಡಿಯೂರಪ್ಪನವರನ್ನ ಕೆಳಗಿಳಿಸಿ ತದನಂತರ ಅವರನ್ನ ಪಕ್ಷದಲ್ಲಿ ಕಡೆಗಣನೆ ಮಾಡ್ತೋ ಯಾವಾಗ ಜಗದೀಶ್ ಶೆಟ್ಟರ್ ಅವರನ್ನ ಕಡೆಗಣನೆ ಮಾಡಲಾಯಿತು ಯಾವಾಗ ಬಿಜೆಪಿಯ ಪ್ರಮುಖ ಸಮುದಾಯದ ನಾಯಕರನ್ನ ಕೂಡ ಕಡೆಗಣನೆ ಮಾಡ್ತೋ ಯಾವಾಗ ತಳಮಟ್ಟದ ಸಮುದಾಯದ ನಾಯಕರನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ವೋ ಯಾವಾಗ ಬಿಜೆಪಿ ಒಳಗಡೆ ಒಂದು ರೀತಿಯಾಗಿ ಬಿಎಲ್ ಸಂತೋಷ್ ಅವರ ಮಾತೆ ನಡೆಯೋದಿಕ್ಕೆ ಪ್ರಾರಂಭ ಆಯಿತು ಅವಾಗಲೇ ರಾಜ್ಯದಲ್ಲಿ ಬಿಜೆಪಿಯ ಅಧಃಪತನ ಆರಂಭ ಆಯಿತು ಹೀಗಾಗಿನೇ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಮುಖ ನಾಯಕರಿಗೆ ಹೀನಾಯವಾದಂತ ಸೋಲಾಗಿ ಹೋಯಿತು ಅದರಲ್ಲೂ ಕೂಡ ಈ ಹಿಂದೆ ಬಿಜೆಪಿ ಯಾವತ್ತು ನಿರೀಕ್ಷೆ ಮಾಡಿದ್ರು ಅಷ್ಟರ ಮಟ್ಟಿಗೆ ಈ ಬಾರಿ ಕುಸಿದು ಹೋಗಿದೆ ಹೀಗಾಗಿ ಈಗ ಬಿಜೆಪಿಗೆ ಒಂದು ಪ್ರಬಲವಾದಂತ ಒಬ್ಬ ನಾಯಕತ್ವದ ಕೊರತೆ ಇದೆ ನಾಯಕತ್ವ ಬೇಕಾಗಿದೆ ರಾಜ್ಯಾಧ್ಯಕ್ಷ ಬೇಕಾಗಿದೆ ಆದರೆ ಯಾವುದು ಕೂಡ ಬಿಜೆಪಿಗೆ ಸದ್ಯದ ಮಟ್ಟಿಗೆ ಸಿಗ್ತಾ ಇಲ್ಲ ಒಂದು ಹಂತದಲ್ಲಿ ಬಿಜೆಪಿಗೆ ಒಬ್ಬ ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷನನ್ನ ನೇಮಕ ಮಾಡಿದನೆ ಕೇಂದ್ರದ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಬಿಜೆಪಿಯ ಅಧಃಪತನಕ್ಕೆ ಕಾರಣರಾಗ್ತಾ ಇದ್ದಾರೆ ಅನ್ನುವಂತ ಒಂದು ಮಾತು ಕೇಳಿ ಬರ್ತಾ ಇದೆ ಯಾಕೆ ಈ ಇಷ್ಟು ವಿಚಾರಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ಪ್ರಮುಖವಾಗಿ ನಿನ್ನೆ ಅಂದ್ರೆ ಬಿಜೆಪಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡ ನಾಯಕ ಅಂತ ಹೇಳಿದ್ರೆ ಎಂಪಿ ರೇಣುಕಾಚಾರ್ಯ ಅವರು ನಿನ್ನೆ ಅಂದ್ರೆ ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನ ಭೇಟಿ ಮಾಡಿದ್ರು ಅದರಲ್ಲೂ ಡಿಕೆ ಶಿವಕುಮಾರ್ ಅವರಾಗಿರಬಹುದು ಅಥವಾ ಸಿಎಂ ಸಿದ್ದರಾಮಯ್ಯ ಅವರಾಗಿರಬಹುದು ಬಳಿಕ ಕೃಷ್ಣಬೈರೇಗೌಡರ ಜೊತೆ ಚರ್ಚೆ ಮಾಡಿದಾಗಿರಬಹುದು ಅಂದ್ರೆ ಕೃಷ್ಣಬೈರೇಗೌಡರ ಜೊತೆನೂ ಕೂಡ ಒಂದಷ್ಟು ಮಾತುಕತೆಯನ್ನ ಮಾಡಿದ್ರೆ ಈ ವಿಚಾರ ಆಗಿರಬಹುದು ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ಎಲ್ಲಿ ಎಲ್ಲಿ ಎಂಪಿ ರೇಣುಕಾಚಾರ್ಯ ಅವರು ಬಿಜೆಪಿನ ತರದು ಕಾಂಗ್ರೆಸ್ ಗೆ ಬರ್ತಾರೋ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಒಂದು ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ಕಾಂಗ್ರೆಸ್ ನಲ್ಲಿ ಇರೋದ್ರಿಂದ ಬಿಜೆಪಿಯ ಪ್ರಮುಖ ನಾಯಕರನ್ನ ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳೋದಿಕ್ಕೆ ಬೇಕಾದಂತ ಎಲ್ಲಾ ರೀತಿಯಂತ ರಣತಂತ್ರಗಳನ್ನು ಕೂಡ ಹೂಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ವೆ ಇಲ್ಲಿ ಪ್ರಮುಖವಾದ ವಿಚಾರ ಏನು ಅಂತ ಹೇಳಿದ್ರೆ ಈ ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಈ ಹಿಂದೆ ಯಡಿಯೂರಪ್ಪನವರ ಅವಧಿಯಲ್ಲಿ ಯಡಿಯೂರಪ್ಪನವರು ನಮ್ಮ ನಾಯಕರು ಯಡಿಯೂರಪ್ಪನವರಿಗೋಸ್ಕರ ನಾನು ಕೆಲಸ ಮಾಡ್ತಾ ಇದೀನಿ ಇಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ರು ಆದ್ರೆ ಇಲ್ಲಿ ಇನ್ನೊಂದು ಬಹಳ ಗಮನಾರ್ಹ ವಿಚಾರ ಏನು ಅಂತ ಹೇಳಿದ್ರೆ ಎಂಪಿ ರೇಣುಕಾಚಾರ್ಯ ಅವರು ಕೂಡ ಯಡಿಯೂರಪ್ಪನವರ ನಾಯಕತ್ವವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ರು ಯಡಿಯೂರಪ್ಪನವರು ಹೇಳಿದ ಹಾಗೆ ನಡೀತಾ ಇದ್ರು ಹಾಗಾಗಿನೇ ಬಿಜೆಪಿಯಲ್ಲಿ ಬಹಳ ಅಂದ್ರೆ ಮುಂಚೂಣಿಯಲ್ಲಿ ಬಂದಂತವರು ಆದ್ರೆ ಈ ಹಿಂದಿನ ಕೆಲ ತಿಂಗಳುಗಳಿಂದ ಎರಡು ಮೂರು ತಿಂಗಳಿನಿಂದಲೂ ಕೂಡ ಬಿಜೆಪಿಯನ್ನ ಟೀಕೆ ಮಾಡುವಂಥದ್ದು ಮತ್ತು ಬಿಜೆಪಿಯನ್ನ ಪ್ರಶ್ನೆ ಮಾಡುವಂಥದ್ದು ಬಿಜೆಪಿ ಪ್ರಮುಖ ನಾಯಕರ ವಿರುದ್ಧ ತಿರುಗಿ ಬೀಳುವಂಥ ಕೆಲಸಕ್ಕೆ ಎಂಪಿ ರೇಣುಕಾಚಾರ್ಯ ಅವರು ಮುಂದಾಗಿದ್ರು ಆದ್ರೆ ನಿನ್ನೆ ಯಾವಾಗ ಎಂಪಿ ರೇಣುಕಾಚಾರ್ಯ ಅವರು ಕಾಂಗ್ರೆಸ್ನ ನಾಯಕರನ್ನ ಭೇಟಿ ಮಾಡಿದ್ರು ಅವಾಗ ಒಂದು ಸ್ಪಷ್ಟ ಆಗ್ತದೆ ಭಾಗಶಃ ಎಂಪಿ ರೇಣುಕಾಚಾರ್ಯ ಅವರು ಕೂಡ ಕಾಂಗ್ರೆಸ್ಗೆ ಹೋಗುವಂತ ಮನಸ್ಸನ್ನ ಮಾಡ್ತಾ ಇದ್ದಾರಂತ ಮೇಲ್ನೋಟದಲ್ಲಿ ಏನೂ ಇಲ್ಲ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಶುಭಾಶಯ ಕೋರೋದಕ್ಕೆ ಬಂದಿದ್ದೆ ಸಿಎಂ ಅವರಿಗೆ ಶುಭಾಶಯವನ್ನು ಕೋರೋದಕ್ಕೆ ಬಂದಿದ್ದೆ ಹಬ್ಬದ ಪ್ರಯುಕ್ತ ಅನ್ನುವಂಥ ಮಾತನ್ನ ಹೇಳಿದ್ರು ಆದ್ರೆ ಇದು ಕೇವಲ ತೇಪೆ ಹಚ್ಚುವ ಮಾತಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆಯಲ್ಲಿ ನಾನು ಬಿಜೆಪಿಯನ್ನ ತೊರೆಯೋದಿಲ್ಲ ಬಿಜೆಪಿಗೆ ಹೋಗೋದಿಲ್ಲ ಬಿಜೆಪಿಯನ್ನ ತೊರೆಯೋದಿಲ್ಲ ಕಾಂಗ್ರೆಸ್ಗೆ ಹೋಗೋದಿಲ್ಲ ಅನ್ನುವಂಥ ಮಾತನ್ನ ಆಗಾಗ ಯಲ್ಲಾಪುರದ ಶಾಸಕರಾದಂಥ ಶಿವರಾಮ್ ಹೆಬ್ಬಾರ್ ಅವರು ಹೇಳ್ತಾ ಇದ್ರು ಆದ್ರೆ ಈಗ ಅವರು ಕೂಡ ತೆರೆಮರೆಯಲ್ಲಿ ಪ್ರಮುಖ ನಾಯಕರನ್ನ ಕಾಂಗ್ರೆಸ್ ನಾಯಕರನ್ನ ಸಂಪರ್ಕಿಸಿದ್ದಾರೆ ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತದೆ ಮತ್ತೊಂದು ಕಡೆಯಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಮೇಲ್ನೋಟದಲ್ಲಿ ನಾನು ಬಿಜೆಪಿಯನ್ನ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ಅವರು ಬಿಜೆಪಿಯನ್ನ ಬಿಡುವಂಥದ್ದು ಬಹುತೇಕ ಪಕ್ಕಾ ಆಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವೆ ಇದಕ್ಕೆ ಪೂರಕ ಅನ್ನೋ ಹಾಗೆ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಎಲೆಕ್ಷನ್ ಅಂದ್ರೆ ಉಪಚುನಾವಣೆಗೆ ಬೇಕಾದ ತಯಾರಿಗಳನ್ನ ಕಾಂಗ್ರೆಸ್ ಮಾಡಿಕೊಳ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದೆ ಇನ್ನು ಇದನ್ನು ಹೊರತುಪಡಿಸಿದ್ರು ಕೂಡ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಕೂಡ ನಿನ್ನೆ ಕಾಂಗ್ರೆಸ್ ನಾಯಕರನ್ನ ಸಂಪರ್ಕಿಸಿದ್ದಾರೆ ಅಂದ್ರೆ ಈ ಒಂದು ವಾರದ ಈಚೆಗೆ ಕಾಂಗ್ರೆಸ್ ನಾಯಕರನ್ನ ಸಂಪರ್ಕಿಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ವೆ ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದ್ರೆ ಬಿಜೆಪಿ ಒಳಗಡೆ ಮೂಲ ಬಿಜೆಪಿಗರು ಮತ್ತು ವಲಸಿಗ ಬಿಜೆಪಿಗರು ಕೂಡ ಈಗ ಬಿಜೆಪಿಯನ್ನ ತೊರೆಯೋದಕ್ಕಾಗಿ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು ಯಾಕೆಂದ್ರೆ ಬಿಜೆಪಿಯಲ್ಲಿ ಹಾಗೇನಾದ್ರೂ ಮೂಲ ಬಿಜೆಪಿಗರು ಮತ್ತು ವಲಸಿಗ ಬಿಜೆಪಿಗರು ಏನಾದ್ರೂ ಪಕ್ಷ ತೊರೀತಾರೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೂ ಎರಡು ತಿಂಗಳ ಕಾಲಾವಕಾಶ ಇದೆ ಎರಡು ತಿಂಗಳ ಅವಧಿಯ ನಂತರದಲ್ಲಿ ಯಾರೆಲ್ಲ ಬಿಜೆಪಿಯನ್ನ ಬಿಡ್ತಾರೆ ಯಾರೆಲ್ಲ ಬಿಜೆಪಿಯ ಒಳಗಿದ್ದು ಬಿಜೆಪಿಯಲ್ಲಿ ಕೆಲಸ ಕಾರ್ಯಗಳನ್ನು ಮುಂದುವರೆಸ್ತಾರೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ ಮುಂದಿನ ಮತ್ತೊಂದು ಮಾಹಿತಿಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೆ ನಿರೀಕ್ಷಿಸಿ ಪ್ರತಿಧ್ವನಿ ಇದು ಜನರ ಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ